ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಬಹುದು ಅಂದಾಜು? ಜೀರೋ. ದಳಪತಿ ಕತೆ ಗೋವಿಂದ. ಗೋವಿಂದ ಮೂರರಲ್ಲೂ ಮೂರು ಬರಲ್ಲ. ಬರಲ್ಲ. ಎಷ್ಟು ಸೀಟ್ ಗೆಲ್ಬಹುದು ಸರ್ ಬಿಜೆಪಿ ಅವರು ಈ ಸತಿ ಕರ್ನಾಟಕದಲ್ಲಿ? ಕಾಂಗ್ರೆಸ್ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಂತವ್ರೆ, ಹಾಸನದಲ್ಲಿ ನಮ್ಮ ಪೆನ್ ಡ್ರೈವ್ ನಿಂತವ್ರೆ, ಇನ್ನು ಈ ಕಡೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಗೆಲ್ತಾರೆ. ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರಣ. ನಮ್ಮ ಪೆನ್ ಡ್ರೈವ್ ಅದು ಹೇಳಕ್ಕಾಗಲ್ಲ. ಬಿಜೆಪಿ ಒಂದು 20 ಬರ್ಬೋದು. ಕಾಂಗ್ರೆಸ್ 18 28 ನಿಮ್ಮ ಪ್ರಕಾರ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಬಹುದು? ಒಂದು ಕಡೆ ಏನು ಫ್ರೀ ಈಗ ಬಸ್ಗಳಿದಾವೆ, ಸರ್ಕಾರ ಇರುವಂತಹ ಕಾಂಗ್ರೆಸ್ ಬೇಡ, ಬಿಜೆಪಿ ಅಂತೂ ಪಕ್ಕಾ ಗೆಲ್ಲುತ್ತೆ. ಎಷ್ಟು ಸೀಟ್ ಗೆಲ್ಲುತ್ತೆ? 20 ಬಿಜೆಪಿ ಕ್ಯೂ ನಹೀ? ಬಿಜೆಪಿ ಇಸ್ಲಿಯೇ ಕಿ ಧಂಧಾ ಖರಾಬ್ ಕರ್ ದಿಯಾ, ರೋಜ್ಗಾರ್ ನಹೀ ಹೈ. ಅಬ್ ಆಯೆಗಾ ತೋ ಉಸ್ಕೋ ಭಿ ದೇಖೆಂಗೆ, ಅಗರ್ ವೋ ಧಂಧಾ ಚಲಾಯಾ ತೋ ಉಸ್ಕೋ ಭಿ ಚಲಾಯೆಂಗೆ, ನಹೀ ತೋ ಉಸ್ಕೋ ಭಿ ಉಖಾಡ್ ಫೇಕೆಂಗೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ, ನಾನು ಸಾಹಿಲ್. ರಾಜ್ಯದಲ್ಲಿ ಈಗ ಎರಡನೇ ಹಂತದ ಚುನಾವಣೆಯು ಮುಕ್ತಾಯವಾಗಿ ರಾಜ್ಯದ ಎಲ್ಲ ಪಕ್ಷಗಳ ಅಭ್ಯರ್ಥಿಗಳು ಕೂಡ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಹಾಗಾದರೆ ಯಾವ ಪಕ್ಷ ಎಷ್ಟು ಸ್ಥಾನ ಗೆದ್ದುಕೊಳ್ಳುತ್ತೆ? 28 ಲೋಕಾಖಾಡದಲ್ಲಿ ಬಿಜೆಪಿಗೆಷ್ಟು, ಕಾಂಗ್ರೆಸ್ಸಿಗೆಷ್ಟು, ಮೈತ್ರಿ ಪಕ್ಷಕ್ಕೆ ಎಷ್ಟು? ಹಾಗಾದರೆ ಜನ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಕೊಡ್ತಾರೆ, ಇದು ಜನರ ಬಾಯಿಂದಲೇ ಕೇಳಿ ತಿಳ್ಕೊಳ್ಳೋಣ. ಇದು ಫ್ರೀಡಮ್ ಟಿವಿಯ ಸ್ಪೆಷಲ್ ಪ್ರೋಗ್ರಾಮ್. ಮೂರು ಮೈತ್ರಿಗೆ ಹೋದರೆ ಉಳಿದಿರೋ 25, ಬಿಜೆಪಿ ಎಷ್ಟು ಸೀಟ್ ಗೆಲ್ಬೋದು? ಬಿಜೆಪಿನ ಎಲ್ಲಿ ಕೈ ಕರ್ನಾಟಕದಲ್ಲ, ಒಂದು 18 ಹೊಡಿತಾರೆ. ಮತ್ತು ಕಾಂಗ್ರೆಸ್ ಕತೆ ಫ್ರೀ ಬಸ್ ಕೊಟ್ಟು 6-7 ಹೊಡಿತಾರೆ ಅವರು. ಹಂಗಂದ್ರೆ ನಮ್ಮ ಇವರು ಪೆನ್ ಡ್ರೈವ್ ಕತೆ ಪೆಂಡ್ರ ಬುಡಿ ಅದನ್ನ ಹೇಳಂಗೆ ಇಲ್ಲ ಅದನ್ನೆಲ್ಲ. ಮೈತ್ರಿ ಅಭ್ಯರ್ಥಿನೂ ಬರಲ್ಲ ಅಂತೀರಾ? ಅಲ್ಲ, ಮೈತ್ರಿ ಅಭ್ಯರ್ಥಿ ಬರ್ತಾರೆ. ಓಕೆ, ಬರ್ತಾರೆ. ಎಷ್ಟು ಸೀಟ್ ಬರ್ತಾರೆ? ಅವ್ರು 2 ಸೀಟ್ ಹೊಡಿಬೋದು ಸರ್. ಈ ಬಾರಿ ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ ಮುಗ್ದಿದೆ, ಸೊ 28 ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಅಭ್ಯರ್ಥಿ, ಇದು ಮೈತ್ರಿ ಅಭ್ಯರ್ಥಿ ಇದ್ದಾರೆ, ಉಳಿದಿರೋ 25 ಬಿಜೆಪಿ. ಬಿಜೆಪಿ ಎಷ್ಟು ಸೀಟ್ ಗೆಲ್ಬೋದು ಕರ್ನಾಟಕದಲ್ಲಿ? ಕರ್ನಾಟಕದಲ್ಲ ಫುಲ್ ಬರ್ತದೆ ಬಿಜೆಪಿನೇ. ಕಾಂಗ್ರೆಸ್ ಕತೆ? ಕಾಂಗ್ರೆಸ್ 0. ಹಾಗಾದ್ರೆ 25 25 ಬಿಜೆಪಿನೇ. ಓಕೆ, ಅದರಲ್ಲಿ 95% ಬಿಜೆಪಿ ಬಂದು ಇನ್ನು 5% ಕಾಂಗ್ರೆಸ್ ಕರ್ನಾಟಕದಲ್ಲಿ. ಹಾಗಾದ್ರೆ ಇದು ಮೂರು ಈಗ ಮೈತ್ರಿ ಅಭ್ಯರ್ಥಿಗಳಿದ್ದಾರೆ ಮೂರು ಕರ್ನಾಟಕದಲ್ಲಿ, ಮೈತ್ರಿ ಅಭ್ಯರ್ಥಿಗಳು ಗೆಲ್ಬೋದಾ? ಗೆಲ್ಬೋದು, ಅವ್ರ ಹಣೆ ಬರ ಅದ್ ನಾವು ಹೇಳಕ್ಕಾಗಲ್ಲ. 28 ಕ್ಷೇತ್ರಗಳಲ್ಲಿ ಎಷ್ಟು ಬಿಜೆಪಿ ಬರ್ಬೋದು, ಎಷ್ಟು ಕಾಂಗ್ರೆಸ್ ಬರ್ಬೋದು ಸರ್? ಆ ಥರ ಅಂತೂ ಹೇಳಕ್ಕಾಗಲ್ಲ, ಬಟ್ ಬಿಜೆಪಿನೇ ಗೆದ್ದೋದು. ಹೋಗಿ ಯಾವ ಥರ ಬಿಜೆಪಿ ಗೆಲ್ಬೋದು, ಏನಕ್ಕೆ ಬಿಜೆಪಿನೇ ಕಾಂಗ್ರೆಸ್ ಹಾಕಲ್ಲ ಸರ್? ಕಾಂಗ್ರೆಸ್ ಬರೋಕ್ಕಿಲ್ಲ ಅಷ್ಟೇ, ಕಾಂಗ್ರೆಸ್ ಎಲ್ಲ ಮುಗ್ದೋಯ್ತು ಕತೆ, ನಾವೇ ವೋಟ್ ಮಾಡ್ತಿಲ್ಲ. ಎಷ್ಟು ಎಷ್ಟು ಸೀಟ್ ಗೆಲ್ಬೋದು ಸರ್ ನೀವು? ನಾವೇ ವೋಟ್ ಮಾಡ್ತಿಲ್ಲ ಕಾಂಗ್ರೆಸ್ಗೆ ಇವಾಗ ಹಂಗ ಹೋಗಿದೆ. ಹೌದಾ? ಯಾಕೆ ವೋಟ್ ಮಾಡ್ತಿಲ್ಲ, ಏನು ರೀಸನ್? ಇಲ್ಲ, ರೀಸನ್ ಇಲ್ಲ, ಅದಕ್ಕೇನು ಗೆದ್ದೋದಿಲ್ಲ, ಅದಕ್ಕೋಸ್ಕರ ಮಾಡೋದಿಲ್ಲ. ಎಲೆಕ್ಷನ್ ಮುಗಿದಿದೆ, 28 ಕ್ಷೇತ್ರದಲ್ಲಿ ಎಷ್ಟು ಬಿಜೆಪಿ ಬರ್ಬೋದು, ಎಷ್ಟು ಕಾಂಗ್ರೆಸ್ ಬರ್ಬೋದು ಸರ್? ಕರ್ನಾಟಕದಲ್ಲ? ಹೌದು, 28 ಕ್ಷೇತ್ರದಲ್ಲಿ 25 ಬಿಜೆಪಿ ಬರುತ್ತೆ. ಯಾಕೆ ಸರ್, ಮೈತ್ರಿ ಮೂರು ಪಕ್ಷ ಇದೆ, 25 ಬಿಜೆಪಿ ಇದೆ, ಇದರಲ್ಲಿ ಎಷ್ಟು ಬಿಜೆಪಿ ಬರ್ಬೋದು, ಎಷ್ಟು ಮೈತ್ರಿ ಬರ್ಬೋದು? 25 ಬಿಜೆಪಿ ಬರುತ್ತೆ, 25 ಪಕ್ಕ. ಹೌದಾ? ಪಕ್ಕ ಬಿಜೆಪಿ 25 ಬರುತ್ತೆ. ಮತ್ತೆ ಕಾಂಗ್ರೆಸ್ ಗತಿ? ಕಾಂಗ್ರೆಸ್ ಗತಿ ಅಂದ್ರೆ 60 ಗತಿ ಅವ್ರದ್ದು. ಏನು ಕಾರಣ ಸರ್, ಏನಕ್ಕೆ ಮೀನ್ಸ್ ಗೆಲ್ಲಲ್ಲ ಅಂತ ಅವರು? ಎಲ್ಲ ಬೆಲೆಗಳು ಜಾಸ್ತಿ, ರೇಟ್ ಜಾಸ್ತಿ, ಮತ್ತೊಂದು ಜಾಸ್ತಿ, ಪ್ರತಿ ಒಂದು ಜಾಸ್ತಿ, ಬಸ್ ಚಾರ್ಜ್ ಜಾಸ್ತಿ, ನೀವು ಏನು ತಗೊಳ್ಳಿ ಎಲ್ಲ ಜಾಸ್ತಿ ಕಾಂಗ್ರೆಸ್ ಬಂದಮೇಲೆ. ಬಿಜೆಪಿ ಏನು ಕೆಲಸ ಮಾಡಿದೆ ನೀವು, ಅಷ್ಟು ಕಾನ್ಫಿಡೆನ್ಸ್ ಹೇಳ್ತೀರ? ಬಿಜೆಪಿ ಕಾನ್ಫಿಡೆನ್ಸ್ ನಾನು ಹೇಳ್ತೀನಿ ಅಂದರೆ, ಇಡೀ ಭಾರತ ದೇಶಕ್ಕೇ ನಮ್ಗೆ ಒಳ್ಳೇದು ಮಾಡ್ತಾವ್ರೆ ಮೋದಿಯವರು. ಅದರಿಂದ ನಾನು ಭಾರತ ದೇಶಕ್ಕೆ ಒಳ್ಳೇದಾಗ್ತದೆ ಮೋದಿಯಿಂದ, ನಾವು ಮೋದಿಗೋಸ್ಕರ ವೋಟ್ ಆಗ್ತದೆ. ಎಷ್ಟು ಸೀಟ್ ಬರ್ಬೋದು ಸರ್ ನಿಮ್ಮ ಪ್ರಕಾರ ಬಿಜೆಪಿ? 25 ಬರುತ್ತೆ, 25 ಬಿಜೆಪಿ. ಈಗ ಪಕ್ಷೇತರ ಕ್ಷೇತ್ರದ JDS ಮೂರು ಕರೆಕ್ಟಾಗಿ ಮೈತ್ರಿ ಇದೆ, ಅದರಲ್ಲಿ ಎಷ್ಟು ಮಂಜುನಾಥ್, ಡಾಕ್ಟರ್ ಮಂಜುನಾಥ್ ಬರ್ತಾರೆ. ಹೌದು, ಆಮೇಲೆ HD ಕುಮಾರಸ್ವಾಮಿ ಬರ್ತಾರೆ, ಆಮೇಲೆ ಮೈಸೂರು ಮಹಾರಾಜರು ಬರ್ತಾರೆ. ಅವರಲ್ಲ, ಈಗ ಪೆಂಡ್ರೈವ್ ಕತೆ ಇದೆ, ಈಗ ಹಾಸನದಲ್ಲಿ ಪೆಂಡ್ರೈವ್ ನಮ್ಮ ಪ್ರಜ್ವಲ್ ಇದ್ದಾರೆ, ಅವ್ರು ಏನು ಪ್ರಜ್ವಲ್ ರೇವಣ್ಣ ಬಂದೇ ಬರ್ತಾರೆ, ಸಸ್ಪೆಂಡ್ ಆದೇ ಆಯ್ತಾರೆ. ಹೌದು, ಹೌದು.
ಎಂಟು ಕ್ಷೇತ್ರಗಳಲ್ಲಿ ನಮ್ಮ ರಾಜ್ಯದಲ್ಲಿ ಮೂರು ಪಕ್ಷೇತರ ಕ್ಷೇತ್ರ ಇದು ಅಭ್ಯರ್ಥಿಗಳು ನಿಂತಿದ್ದಾರೆ, ಇನ್ನು 25 ಬಿಜೆಪಿ ಅಭ್ಯರ್ಥಿಗಳು ಇದ್ದಾರೆ, ಅದರಲ್ಲಿ ಎಷ್ಟು ಬರ್ಬೋದು ಸರ್? ನಿಮ್ಗೆ ನನ್ನ ಪ್ರಕಾರ ಒಂದು 16 ಬರ್ಬೋದು ಸರ್. ಮತ್ತು ಕಾಂಗ್ರೆಸ್ ಎಷ್ಟು ಬರ್ಬೋದು? ಒಂದು 10 ಬರ್ಬೋದು ನನ್ನ ಪ್ರಕಾರ. ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲೂ ಎಲೆಕ್ಷನ್ ನಡೆದಿದೆ, ರಾಜ್ಯದಲ್ಲಲ್ಲ ದೇಶದಲ್ಲೇ ಎಲೆಕ್ಷನ್ ನಡೆದಿದೆ. ನಮ್ಮ ರಾಜ್ಯದಲ್ಲಿ 28 ಕ್ಷೇತ್ರಗಳಿದೆ, ಅದರಲ್ಲಿ 3 ಕ್ಷೇತ್ರದ್ದು ಮೈತ್ರಿ ಅಭ್ಯರ್ಥಿಗಳಿದ್ದಾರೆ, ಇನ್ನು 25 ಬಿಜೆಪಿ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿ ಬಿಜೆಪಿ ಅವರು ಎಷ್ಟು ಸೀಟ್ ಗೆಲ್ಬೋದು ಸರ್? ಸರ್ ಮೋಸ್ಟ್ಲಿ 25 ಗೆಲ್ಬೋದು. ಮತ್ತು ಕಾಂಗ್ರೆಸ್ನವರು? ಅದು ಹೇಳಲಿಕ್ಕೆ ಆಗಲ್ಲ. ನೀವು ಹೇಗೆ ಹೇಳ್ತೀರಾ ಸರ್ ಬಿಜೆಪಿನ 25 ಬರುತ್ತಂತ? ಅಂದರೆ ಅವ್ರು ಕೆಲಸ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಇವತ್ತು ನಾವು ಆರಾಮಾಗಿದ್ದೀವಿ, ಯಾವತ್ತು ಬಂದು ವಿಸ್ಫೋಟ ಇಲ್ಲ, ಅದಿಲ್ಲ ಇದಿಲ್ಲ. ನಮ್ಮದೇ ಇದ್ದೀವಿ, ನಮ್ಮದೇ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ದೇಶ ಮುಂದೆ ಓಡ್ತಾ ಇದೆ. ಅದಕ್ಕೆ 99% ಅವರಿಗೆ ಗೆಲ್ಬೋದು. ಈಗಾಗಲೇ ಎಲೆಕ್ಷನ್ ನಡೆದಿದೆ, ರಾಜ್ಯದ 28 ಕ್ಷೇತ್ರಗಳಲ್ಲಿ ಬಿಜೆಪಿ 25 ಸ್ಥಾನ ಇದೆ, 5 ಮೈತ್ರಿ ಪಕ್ಷಗಳಿದೆ, ಅದರಲ್ಲಿ ಬಿಜೆಪಿ ನಮ್ಮ ಸ್ಥಾನ ಎಷ್ಟು ಗೆಲ್ಬೋದು ನಮ್ಮ ರಾಜ್ಯದಲ್ಲಿ ಅಂತ? ಸರ್ ಇದು ಮೋದಿಯವರು ಅಲೆ ಇರೋದ್ರಿಂದ 28 ಖಂಡಿತ ಬಂದೇ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ ಈಗ ರಾಜ್ಯದಲ್ಲಿ ಎಲ್ಲ ಗಲಭೆ ಆಗ್ತಾಯಿದೆ, ನಿಮಗೆ ನೋಡ್ದಂಗೆ ನಿಮಗೆ ಗೊತ್ತಿರೋ ಥರ. ಈಗ ಜನಗಳ ದೃಷ್ಟಿ ಎಲ್ಲ ಬೇರೆ ಕಡೆ ಬದಲಾಗಿದೆ. ಇದರಲ್ಲಿ ರಾಜ್ಯ ಜನ ಬುದ್ಧಿವಂತರು, ಯಾರು ಬರಬೇಕು ಅಂತ ಇದ್ದರೆ ಅವರೇ ಬಂದೇ ಬರ್ತಾರೆ. ಮತ್ತು ಕಾಂಗ್ರೆಸ್ ಕತೆ ಏನಾಗ್ಬೋದು ಸರ್? ಕಾಂಗ್ರೆಸ್ ಕತೆ ಏನು ಹೇಳೋಕ್ಕಾಗಲ್ಲ ಸರ್. ಇದರ 3 ಮೈತ್ರಿ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿ ಯಾರು ಗೆಲ್ಬೋದು ಅಂತ ಸರ್? ಸರ್ 3 ಮೈತ್ರಿ ಅಭ್ಯರ್ಥಿ ಕೊಟ್ಟಿರೋದ್ರಿಂದ 3 ಬಂದೇ ಬರುತ್ತೆ. ಹೇಗೆ ಬರುತ್ತೆ ಸರ್? ರಾಜ್ಯದಲ್ಲಿ ಪೆಂಡ್ರೈವ್ ಹಗರಣ ತುಂಬ ದೊಡ್ಡ ಸದ್ದು ಮಾಡಿದೆ, ಪ್ರಜ್ವಲ್ ರೇವಣ್ಣ ಕತೆ ಏನಾಗ್ಬೋದು ಸರ್? ಸರ್ ಇದು ಯಾರು ಮಾಡದಿಲ್ದಿರೋದಂತ ಘಟನೆಗಳು ಗೊತ್ತಿರೋದೆ ಜನಕ್ಕೆ ಅಲ್ವಾ? ಎಲ್ಲ ಮನೆಯಲ್ಲೂ ಒಂದೊಂದು ಕತೆಗಳು ಇದ್ದಿರೋದೆ. ಇದು 4-5 ವರ್ಷ ಹಿಂದ್ಗಡೆನೆ ಎಲ್ಲ ರಾಜ್ಯಕ್ಕೆ ಗೊತ್ತಿರೋ ವಿಷಯ. ಅದು ಮುಚ್ಚು ಮರೆ ಮಾಡಿ ಒಳಗೊಳಗಡೆನೆ ಏನೋ ಮಾಡಿದರು. ಈಗ ಏನಾಗಿದೆ ಅಂದರೆ ಈ ಎಲೆಕ್ಷನ್ಗೆ ಏನಾದರೂ ಒಂದು ಇದು ಮಾಡಬೇಕು ಅಂತ ಈ ಥರ ಮಾಡ್ಕೊಂಡಿದ್ದಾರೆ ಅಷ್ಟೇ. ರಾಜ್ಯದಲ್ಲಿ 28 ಕ್ಷೇತ್ರಗಳಿದ್ದಾವೆ, ಅದರಲ್ಲಿ ಬಿಜೆಪಿ 25 ಅಭ್ಯರ್ಥಿಗಳು ನಿಂತಿದ್ದಾರೆ, ಅದರಲ್ಲಿ 3 ಪಕ್ಷೇತರ ಅಭ್ಯರ್ಥಿಗಳಿದ್ದಾರೆ. ರಾಜ್ಯದಲ್ಲಿ ನಮ್ಮ ಬಿಜೆಪಿ ಎಷ್ಟು ಸೀಟ್ ಗೆಲ್ಬೋದು ಸರ್ ನಿಮ್ಮ ಪ್ರಕಾರ? ನನ್ನ ಪ್ರಕಾರ 24 ಸೀಟು ಇಲ್ಲ 22 ಸೀಟ್ ಗೆಲ್ಲಬೋದು. ಮತ್ತು ಕಾಂಗ್ರೆಸ್ ಗತಿ? ಕಾಂಗ್ರೆಸ್ ಗತಿ ಅಂದರೆ ಇವಾಗ ಯಾರು ಜನಸಂಖ್ಯೆ ಹೆಂಗಿದ್ದಾರೋ ಹೇಳೋಕ್ಕಾಗಲ್ಲ. ಪಬ್ಲಿಕ್ಗೆ ಮೇಯ್ನ್ ಬೇಕಾಗಿರೋದು ಒಳ್ಳೆತನ ರಾಜಕೀಯ ಬೇಕು, ಅದರಿಂದ ಬಿಜೆಪಿ ಬಂದರೆ ಒಳ್ಳೆಯದು. 3 ನಮ್ಮ ಮೈತ್ರಿ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ, ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಪೆಂಡ್ರೈವ್ ಹಗರಣ ತುಂಬ ದೊಡ್ಡ ಸದ್ದು ಮಾಡಿದೆ, ಅವರು ನಿಮ್ಮ ಪ್ರಕಾರ ಅವ್ರು ಗೆಲ್ತಾರಾ ಅಂತ? ಅವರು ಅದು ಕಾನೂನು ಹೆಂಗೆ ಹೇಳುತ್ತೋ ಹಂಗೆ. ಪಬ್ಲಿಕ್ಕಿಂದ ನಾವು ನೋಡುವಾಗ ನಾವು ಏನು ಹೇಳೋಕ್ಕಾಗಲ್ಲ ಉತ್ತರ, ಅದು ಕಾನೂನು ಸ್ಟೇಟ್ಮೆಂಟ್ ತೊಗೊಬೇಕು. ಯಾಕಂದರೆ ಗೆಲ್ಲೋದನ್ನು ದ್ರೌಟು, ಚೆನ್ನಾಗಿ ಮಾಡಿದ್ರೇ ಮನುಷ್ಯ ಇಲ್ಲಿ ಏನೋ ಒಂಥರ ಲೆಕ್ಕಾಚಾರ ಇರುತ್ತೆ, ಇದರಿಂದ ಗೆಲ್ಲೋದು ಡೌಟು. ನಿಮ್ಮ ಪ್ರಕಾರ ಬಿ ಜೆ ಪಿ ಎಷ್ಟು ಅಭ್ಯರ್ಥಿಗಳು ಗೆಲ್ಬೋದು ನಮ್ಮ ಸ್ಟೇಟಲ್ಲಿ? ನಮ್ಮ ಸ್ಟೇಟಲ್ಲಿ ಇದ್ರೆ ಒಂದು 90 ಸೀಟ್ ಬರ್ಬೋದು. ಥ್ಯಾಂಕ್ ಯು ಸರ್. ಹೇಳ್ಬೋದು ಕಾಂಗ್ರೆಸ್ ಎಷ್ಟು ಗೆಲ್ಬೋದು ಅಂತ ನಿಮ್ಮ ಪ್ರಕಾರ? ಗ್ಯಾರಂಟಿ ಇರೋದ್ರಿಂದ ಒಂದು ಸ್ವಲ್ಪ ಹೇಳೋಕೆ ಕಷ್ಟ ಆಗ್ಬಿಟ್ಟಿದ್ದು. ಇಲ್ಲಿ ಸರ್ಕಾರದಿಂದ ಗ್ಯಾರಂಟಿ ಕಾರ್ಯಕ್ರಮ ಇರೋದ್ರಿಂದ ಹಿಂದೆ ಇದ್ರೆ ಬಿ ಜೆ ಪಿನ ಹೆಚ್ಚಿಗೆ ಸೀಟ್ಗಳು ಬರ್ತಾ ಇರ್ತವೆ. ದೇಶದಲ್ಲಿ ಮಾತ್ರ ಬಿ ಜೆ ಪಿನ ಹೆಚ್ಚಿಗೆ ಬರೋದಂತ ಕನ್ಫರ್ಮ್ ಆಗಿ ಹೇಳ್ಬೋದು. ಹೇಗೆ ಸರ್, ಹೇಗೆ ಬಿ ಜೆ ಪಿನ ಹೆಚ್ಚಿಗೆ ಬರ್ಬೋದು ಅಂತ ಹೇಳ್ತೀರಾ ನೀವು, ಏನು ಕಾರಣ ಅಂದರೆ ಮೋದಿಯವರು ವಿದೇಶಗಳಲ್ಲೆಲ್ಲ ಹೆಸರು ಮಾಡಿರ್ತಕ್ಕಂಥದ್ದು ನೋಡಿದರೆ ಆರ್ಥಿಕವಾಗಿ ನಮ್ಮ ದೇಶ ಸುಭಿಕ್ಷವಾಗಿದೆ ಅಂತ ಅನ್ಕೋಬೋದು. ಅದರಿಂದ ನಾವು ಸೆಂಟ್ರಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಬರಬೇಕು ಅಂತ ಆಸೆ ಪಡ್ತೀವಿ. ಮತ್ತು ಕಾಂಗ್ರೆಸ್ ಗತಿ ಏನಾಗ್ಬೋದು ಸರ್? ಈಗ ಇಲ್ಲಿ ಒಂದು ಸ್ವಲ್ಪ ಸೀಟು ಓದ್ಸರಿಗಿಂತ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಅನಿಸುತ್ತೆ. ಯಾಕೆಂದರೆ ಗ್ಯಾರಂಟಿ ಸ್ಕೀಮ್ಗಳು ಇರೋದ್ರಿಂದ ಇಲ್ಲದಿದ್ದರೆ ಬಿ ಜೆ ಪಿ ಗೌರ್ಮೆಂಟೇ ಇಲ್ಲೂ ಇಲ್ಲೇ ಬಿ ಜೆ ಪಿನ ಹೆಚ್ಚಿನ ಸ್ಥಾನ ಬರ್ತಾಯಿತ್ತು. ಈ ಗ್ಯಾರಂಟಿ ಸ್ಕೀಮ್ ಇರೋದ್ರಿಂದ ಒಂದು ಸ್ವಲ್ಪ ಕಾಂಗ್ರೆಸ್ ಹೆಚ್ಚಿಗೆ ಸ್ಥಾನ ಬರ್ಬೋದು ಅಂತ ಅನ್ಕೊಂಡು. ನಿಮ್ಮ ಪ್ರಕಾರ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಬಿ ಜೆ ಪಿ ಬರುತ್ತೆ, ಬಟ್ ನಮ್ಮ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಇರೋದ್ರಿಂದ ಕಾಂಗ್ರೆಸ್ ಹೆಚ್ಚು ಬರುತ್ತೆ ಅಂತ ಹೇಳ್ತೀರಾ ನೀವು? ಹೌದು ಹೌದು. ನಮ್ಮ ರಾಜ್ಯದಲ್ಲಿ ಈಗ 28 ಕ್ಷೇತ್ರಗಳಿದೆ ಬಿ ಜೆ ಪಿ ಅಭ್ಯರ್ಥಿಗಳು, ಅದರಲ್ಲಿ 3 ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿ ಬಿ ಜೆ ಪಿ 25 ಕ್ಷೇತ್ರಗಳಲ್ಲಿದೆ. ನಿಮ್ಮ ಪ್ರಕಾರ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಸರ್? ಅದು ಮಾತಿನಲ್ಲಿ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದೆ, ಡಿ ಕೆ ಶಿವಕುಮಾರ್ ಒಳ್ಳೆ ಕೆಲಸ ಮಾಡಿದೆ, ಬಟ್ ಅಲ್ಲಿ ಪಬ್ಲಿಕ್ನಲ್ಲಿ ಏನಿದೆ, ಮೋದಿ 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 ಬೇಕು ಅಂದರೆ ಲೋಕಸಭಾನಲ್ಲಿ ಮೋದಿ ಬರುತ್ತೆ, ಸ್ಟೇಟ್ನಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ ಬರುತ್ತೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ನಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಕೆಲಸ ಮಾಡಿದೆ, ಮತ್ತು ಮೋದಿ ಎಲ್ಲ ಕಡೆ ನಮ್ಮ ನೀವು ಹೇಳ್ತಿರೋ ಪ್ರಕಾರ ದೇಶದಲ್ಲಿ ಬಿ ಜೆ ಪಿ ಬರಬೇಕು ಅಂತ ಹೇಳ್ತಿದ್ದೀರಾ, ಇಲ್ಲಿ ನಮ್ಮ ಸ್ಟೇಟಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತೀರಾ, ಇದಕ್ಕೆ ರೀಸನ್ ಏನು ಸರ್? ಅದು ರೀಸನ್ ಅದೇ ಇದೆ, ಯಾಕೆ ನಮ್ಗೆ ಅಲ್ಲಿ ಏರಿಯಾನಲ್ಲಿ
ಕಾಂಗ್ರೆಸ್ದು ಏನು ಹೇಳ್ತಾ ಅದು ಗ್ಯಾರಂಟಿ ಕೊಡ್ತಾ ಅದು ಫ್ರೀ ಕೊಡ್ತಾ ಅದು ಫ್ರೀ ಕೊಡ್ತಾ ಅದು ಫ್ರೀ ಕೊಡ್ತಾ ಎಲ್ಲ ಮಗುಗಳಿಗೆ ಬೇರೋಜ್ಗಾರ ಮಾಡ್ಕೊಂಡು ಇಟ್ಬಿಟ್ಟಿದೆ. ಅಂದರೆ ನಮ್ಮ ರಾಜ್ಯದಲ್ಲಿ ನೀವು ಹೇಳ್ತಿರೋ ಪ್ರಕಾರ ಕಾಂಗ್ರೆಸ್ ಬರೀ ಸುಳ್ಳು ಸುಳ್ಳುಗಳನ್ನು ಹೇಳ್ಕೊಂತ ಇಲ್ಲಿ ಸೀಟ್ಗಳನ್ನು ಗೆಲ್ತಾ ಇದೆ, ಆದರೆ ಏನು ಕೆಲಸ ಮಾಡ್ತಿಲ್ಲ ಬರೀ ಗ್ಯಾರಂಟಿ ಅಂತ ಹೇಳ್ತಿದೆ ಅಂತ ನೀವು ಹೇಳ್ತಿದ್ದೀರಾ? ಕಾಂಗ್ರೆಸ್ ಗ್ಯಾರಂಟಿ ಹೇಳಿದೆ, ಅದು ವಾಟರ್ ಬಿಲ್ ಮಾಪ್ ಮಾಡಿದೆ, ಬಸ್ ಮಾಡಿದೆ, ಏನೋ ಎರಡು ಮೂರು ಯೋಜನೆ ಮಾಡಿದೆ. ಬಟ್ ಕಾಂಗ್ರೆಸ್ನಲ್ಲಿ ಏನಾದರೂ ಕೆಲಸ ಡ್ಯೂಟಿಸ್ ಬರ್ತಾ ಇದೆ ಗೌರ್ಮೆಂಟಿಂದ, ಜನಗಳು ಕೊಡೋದು ಇಲ್ಲ. ಅಂದರೆ ಇಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ನವರು ಇಲ್ಲಿ ಹಂಚಿ ಹಣಗಳನ್ನು ಅವರವರೇ ಹಂಚ್ಕೊಳ್ತಿದ್ದಾರೆ, ಏನು ಕೆಲಸ ಆಗ್ತಿಲ್ಲ ಅಂತ ನೀವು ಹೇಳ್ತಿದ್ದೀರಾ? ಕಾಂಗ್ರೆಸ್ನಲ್ಲಿ ಗೌರ್ಮೆಂಟ್ ಕೆಲಸ ಆಗುತ್ತೆ, ದೊಡ್ಡ ದೊಡ್ಡ ಕೆಲಸ ಅದು ಆಗಲ್ಲ. ಬರೀ ಬಜೆಟ್ ಪಾಸ್ ಆಗ್ತಾ ಇದೆ, ಮೋದಿನಲ್ಲಿ ಗೌರ್ಮೆಂಟ್ ಗ್ಯಾರಂಟಿ ಆಗುತ್ತೆ, ಮೋದಿ ಗ್ಯಾರಂಟಿಯಿಂದ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಮೋದಿ ಬರಬೇಕು, ಮೋದಿ ಬರ್ತಾರೆ 100%. ನಮ್ಮ ಅಲ್ಲಿ 28 ಸೀಟ್ ಇದೆ, ಮೋಸ್ಟ್ಲಿ 25 ಸೀಟ್ ಬಿ ಜೆ ಪಿ ಬರುತ್ತೆ. ಹೌದು ಸರ್, ಇಲ್ಲಿ 28 ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿದೆ, ಅದರಲ್ಲಿ 25 ಕ್ಷೇತ್ರಗಳು ಬಿ ಜೆ ಪಿ ಇದೆ, ಇನ್ನು 3 ಪಕ್ಷೇತರವಾಗಿದೆ ಜೆ ಡಿ ಎಸ್ ಇಂದ. ಜೆ ಡಿ ಎಸ್ ಇಂದ ಇಲ್ಲಿ ಯಾರು ಗೆಲ್ಬೋದು ಸರ್? ಅದು ಜೆ ಡಿ ಎಸ್ ಏನು ಹೇಳೋಕೆ ಆಗಲ್ಲ, ಅದು ಏನು ಸ್ಕೇಮ್ ಆಗಿದೆ ಅದು ಇಲ್ಲ. ಹೌದು, ಪೆಂಡ್ರೈ ಹಗರಣ ತುಂಬಾ ಸದ್ದು ಮಾಡ್ತಿದೆ ನಮ್ಮ ರಾಜ್ಯದಲ್ಲಿ, ಅದ್ರ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರು ಇದ್ದಾರೆ, ಕುಮಾರಸ್ವಾಮಿ ಮೀನ್ಸ್ ಪಕ್ಷೇತರ ಅಭ್ಯರ್ಥಿಗಳು ಏನಾಗ ಅದಕ್ಕೆ ಇಲೆಕ್ಷನ್ ಆಗ್ಬಿಟ್ಟಿದ ಮೇಲೆ ಅದು ಸೌಂಡ್ ಆಚೆ ಬಂದ್ಬಿಟ್ಟಿದೆ, ಅದಕ್ಕೆ ಏನು ಪ್ರಯೋಜನ ಇಲ್ಲ. ಬಟ್ ಅದು ರಾಂಗ್ ಇದೆ ಅದು ನಿಮ್ಮ ಪ್ರಕಾರ. ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ ಅಂತ ಅದಕ್ಕೆ ಏನು ಹೇಳೋಕೆ ಆಗಲ್ಲ, ಅಪ್ಪ ದೊಡ್ಡ ಮುನ್ಸಿ ಅದು ಮುನ್ಸಿ ಹೇಳೋಕೆ ಆಗಲ್ಲ. ಬಟ್ ಬರೋದು ಬಿ ಜೆ ಪಿ 100%. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕ್ಷೇತ್ರಗಳಲ್ಲಿ ಎಷ್ಟು ಬಿ ಜೆ ಪಿ ಗೆಲ್ಬೋದು, ಎಷ್ಟು ಕಾಂಗ್ರೆಸ್ ಬರಬಹುದು ಸರ್? ಸರ್, ಮ್ಯಾಕ್ಸಿಮಮ್ ಬಿ ಜೆ ಪಿ ಗೆಲ್ಲುತ್ತೆ. ರೀಸನ್ ಸರ್? ರೀಸನ್ ರೀಸನ್ನು ಮೋದಿ, ಮೋದಿ ಇದ್ರೆ ದೇಶ ಉದ್ಧಾರ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಗ್ಯಾರಂಟಿಗಳು ಈ ಯೋಜನೆಗಳು ತಂದಿದೆ ನಮ್ಮ ರಾಜ್ಯದಲ್ಲಿ, ಎಷ್ಟು ಬರ್ಬೋದು ಅಂತ? ಅದು ರಾಜ್ಯಕ್ಕೆ ಓಕೆ, ದೇಶಕ್ಕಲ್ಲ. ದೇಶ ನಾನು ಕೇಳ್ತೀರ ರಾಜ್ಯದ ಸರ್, ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಎಷ್ಟು ಬಿ ಜೆ ಪಿ ಬರ್ಬೋದು, ಎಷ್ಟು ಕಾಂಗ್ರೆಸ್ ಬರ್ಬೋದು ಸರ್? ಸರ್, 25 ಅಂತೂ ಬಿ ಜೆ ಪಿ ಬರುತ್ತೆ. ನಮ್ಮ ರಾಜ್ಯದಲ್ಲಿ ಜೆ ಡಿ ಎಸ್ ಮೂರು ಅಭ್ಯರ್ಥಿಗಳು ಇದು ಎರಡಂತೂ ಕನ್ಫರ್ಮ್ ಆಗಿ ಬರುತ್ತೆ. ಇನ್ನೊಂದು ಸರ್, ಇನ್ನೊಂದು ಏನಾಗ್ಬೋದು, ಪೆಂಡ್ರೈ ಪ್ರಕರಣ ಏನಾಗ್ಬೋದು ಅಂತ? ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಎಷ್ಟು ಬರ್ಬೋದು ಸರ್? ಬಿ ಜೆ ಪಿ 20, ದಳ 2, ಕಾಂಗ್ರೆಸ್ 4-3 ಅಷ್ಟೇ. ದಳದಲ್ಲಿ ಯಾರ್ಯಾರು ಬರ್ಬೋದು ಸರ್? ದಳದಲ್ಲಿ ಕುಮಾರಸ್ವಾಮಿ, ಡಾಕ್ಟರು, ನಮ್ಮ ಪ್ರಜ್ವಲ್ ರೇವಣ್ಣ ಕತೆ ಏನಾಗ್ಬೋದು ಅಂತ? ಪ್ರಜ್ವಲ್ ರೇವಣ್ಣ ಗೆಲ್ತಾರೆ, ಗೆಲ್ತಾರೆ, ಕಮ್ಮಿ ಒಟ್ಟಿದ ಗೆಲ್ತಾರೆ ಸರ್. ಶ್ರೇಯಸ್ ಪಾಟೀಲ್ ಅವರಿಗೆ ಅಲ್ಲಿ 100% ಓಫ್ ಇದೆ, 100% ಶ್ರೇಯಸ್ ಪಾಟೀಲ್ ವಿನ್ನು. ಪ್ರಜ್ವಲ್ ರೇವಣ್ಣ ವಿನ್ ಆದ್ರೂ ಆರ್ ಅಶೋಕರ್ ಹೇಳಿದ್ದಾರೆ ಮೊನ್ನೆ, ಅವನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತ. ಗೆದ್ರೂ ಉಚ್ಚಾಟನೆ ಆಗ್ತಾರೆ ಅವರು. ಅಲ್ಲಿ ಶ್ರೇಯಸ್ ಪಾಟೀಲ್ 100% ವಿನ್ ಸರ್. ಬಿಜೆಪಿ ನಮ್ಮ ರಾಜ್ಯದಲ್ಲಿ ಎಷ್ಟು ಗೆಲ್ಬೋದು ಸರ್? ಇದರಲ್ಲಿ ಪ್ರಜ್ವಲ್ ರೇವಣ್ಣದು ಇದಾದ್ಮೇಲೆ ನಮ್ಮ ಕರ್ನಾಟಕ, ಇದರಲ್ಲಿ ಪ್ರಜ್ವಲ್ ರೇವಣ್ಣದು ಈ ಥರ ಈ ಸಿಡಿಗಳೆಲ್ಲ ಬಂದಮೇಲೆ ಅದು ಉತ್ತರ ಕರ್ನಾಟಕಕ್ಕೆ 14 ಕ್ಷೇತ್ರ ಆಗ್ತಲ್ಲ ಮೊನ್ನೆ, ಅಲ್ಲಿ ಎಫೆಕ್ಟ್ ಆಗಿದೆ ಬಿ ಜೆ ಪಿಗೆ ಈ ವಿಡಿಯೋಯಿಂದ, ಪ್ರಜ್ವಲ್ ರೇವಣ್ಣಿಂದ. ಇಲ್ಲಿ 20-22 ಅಂತ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಮತ್ತು ಸಿದ್ದರಾಮಯ್ಯವರು 100% ಹೇಳಿದ್ದಾರೆ. 100% ಬಿ ಜೆ ಪಿ 1-8 ಬರುತ್ತೆ, ಜೆ ಡಿ ಎಸ್ 0, ಕಾಂಗ್ರೆಸ್ 20. ಕರ್ನಾಟಕದಲ್ಲಿ ಬಿ ಜೆ ಪಿ ಎಷ್ಟು ಬರುತ್ತೆ, ಕಾಂಗ್ರೆಸ್ ಎಷ್ಟು ಬರುತ್ತೆ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಯಾಕೆ ಬಿ ಜೆ ಪಿ ಬರಲ್ವಾ? ಎಷ್ಟು ಬರುತ್ತೆ ಕಾಂಗ್ರೆಸ್, ಎಷ್ಟು ಬರುತ್ತೆ ನಿಮ್ಮ ಪ್ರಕಾರ? ಹಮ್ಲೋಗ್ ಹಿಂದಿ ಬೋಲ್ತೆ, ಕಾಶಿ ಕೆ ರಹನೆ ವಾಲೆ ಹಾಂ, ಹಿಂದಿ ಮೇ ಹೀ ಬೋಲೋ. ಹಾಂ, ಯಹಾಂ ಕಾಂಗ್ರೆಸ್ ಹೈ ಔರ್ ಕಾಂಗ್ರೆಸ್ ಆಯೇಗಿ. ದೇಶ್ ಮೇ ಪೂರಾ ದೇಶ್ ಮೇ ಕೌನ್ ಸಾ ಆಯೇಗಾ? ಕಾಂಗ್ರೆಸ್ ಆಯೇಗಾ. ಬಿ ಜೆ ಪಿ ಕ್ಯೂ ನಹೀಂ? ಬಿ ಜೆ ಪಿ ಇಸ್ಲೀಯೇ ಕಿ ಧಂಧಾ ಖರಾಬ್ ಕರ್ ದಿಯಾ, ರೋಜ್ಗಾರ್ ನಹೀಂ ಹೈ, ಧಂಧಾ ನಹೀಂ ಹೈ, ಮಹಂಗಾಯಿ ಹೈ, ಇಸ್ ವಜಹ ತೊ ಕಾಂಗ್ರೆಸ್ ಕ್ಯೂ ಆತಾ ಹೈ? ಹೈ ಕಾಂಗ್ರೆಸ್ ಕ್ಯೂ ಆನಾ ಚಾಹಿಯೇ ಔರ್ ಕ್ಯೂ ಆತಾ ಹೈ? ಅಬ್ ಆಯೇಗಾ ತೊ ಉಸ್ಕೋ ಭಿ ದೇಖೆಂಗೇ, ಅಗರ್ ವೋ ಧಂಧಾ ಚಲಾಯಾ ತೊ ಉಸ್ಕೋ ಭಿ ಚಲಾಯೆಂಗೇ, ನಹೀಂ ತೊ ಉಸ್ಕೋ ಭಿ ಉಖಾಡ್ ಫೇಕೆಂಗೇ. ಬಿ ಜೆ ಪಿ ಎಷ್ಟು ಬರುತ್ತೆ, ಕಾಂಗ್ರೆಸ್ ಎಷ್ಟು ಬರುತ್ತೆ? ಐ ತಿಂಕ್ ಮೆಜಾರಿಟಿ ಬಿ ಜೆ ಪಿ ಬರ್ಬೋದು. ಯಾಕೆ ಬಿ ಜೆ ಪಿನೇ ಯಾಕೆ ಬರುತ್ತೆ, ಕಾಂಗ್ರೆಸ್ ಬರಲ್ವ? ಇಲ್ಲ, ನನ್ನ ಪ್ರಕಾರ ಬಿ ಜೆ ಪಿ ಬರಬೇಕು, ಅದೇ ಬರುತ್ತೆ. ಎಷ್ಟು ಸೀಟ್ ಬರುತ್ತೆ ನಿಮ್ಮ ಪ್ರಕಾರ? ಐ ತಿಂಕ್ ಮೋರ್ ದನ್ 20-24. 25 ಬಿ ಜೆ ಪಿ ಇದೆ, 3 ಇದು ಟೋಟಲ್ ಮೈತ್ರಿ ಸರ್ಕಾರ ಇದೆ, ಹಾಗಾಗಿ 3 ಪಕ್ಷಗಳು 3 ಸ್ಥಾನಗಳು ಅದರಲ್ಲಿ ಜೆ ಡಿ ಎಸ್ ಇಂದ ಇದೆ. 25 ಕ್ಷೇತ್ರಗಳಲ್ಲಿ ಎಷ್ಟು ಬಿ ಜೆ ಪಿ ಬರ್ಬೋದು ನಿಮ್ಮ ಪ್ರಕಾರ? ಮೋರ್ ದನ್ 20 ಬರುತ್ತೆ. ಹೌದು, ರಾಜ್ಯದಲ್ಲಿ ಪೆಂಡ್ರೈವ್ ತುಂಬ ಈಗ ಇದು ಮಾಡ್ತಿದೆ, ಪ್ರಜ್ವಲ್ ರೇವಣ್ಣ ಎಲ್ಲರಿಗೂ ಗೊತ್ತಿರೋದೆ ಜೆ ಡಿ ಎಸ್ ಇಂದ. ಅದ್ರ ಪ್ರಕಾರ ಅದು ಜೆ ಡಿ ಎಸ್ ಇಂದ ಒಂದಾರು ಸೀಟ್ ಬರುತ್ತಾ ಅಂತ? ಜೆ ಡಿ ಎಸ್ ಇಂದ ಒಂದು ಸೀಟ್ ಬರ್ಬೋದು ಅಂತ ನನ್ನ ಪ್ರಕಾರ. ಬಿ ಜೆ ಪಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲ ಬಿ ಜೆ ಪಿನೇ ಬರುತ್ತೆ ನಿಮ್ಮ ಪ್ರಕಾರ? ಹೌದು. ಯಾಕೆ ಬಿ ಜೆ ಪಿನೇ ಯಾಕೆ ಬರುತ್ತೆ ಅಂತ, ಕಾಂಗ್ರೆಸ್ ಯಾಕೆ ಬರಲ್ಲ ಅಂತ? ಮೋದಿಗೋಸ್ಕರ ಮೆಜಾರಿಟಿ ಖಚಿತಿಲ್ಲ, ರಾಜ್ಯ ಅಭಿವೃದ್ಧಿಗೋಸ್ಕರ ಬಿ ಜೆ ಪಿ ಬರಬೇಕು, ಬಿಕಾಸ್ ಕಾಂಗ್ರೆಸ್ ಆಲ್ರೆಡಿ ನೋಡ್ತಿದ್ದೀವಿ ಆಲ್ಮೋಸ್ಟ್. ಅದಕ್ಕೆ ಅವರು ತುಂಬ ಯೋಜನೆಗಳು ಮಾಡಿದಲ್ಲ, ಲೈಕ್ ಫ್ರೀ ಬಸ್ಸು, ತುಂಬ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಅಂತ ಎಲ್ಲ ಮಾಡಿದ್ದಾರೆ, ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಅದ್ರ ಪ್ರಕಾರ ನೀವೇನು ಹೇಳ್ತೀರಾ, ಮತ್ತೆ ಕಾಂಗ್ರೆಸ್ ಬರ್ಬೋದಲ್ಲ ಇದ್ರ ಪ್ರಕಾರ ಅಂತ? ಇಲ್ಲ, ಏನೂ ಹೆಲ್ಪ್ ಆಗ್ತಿಲ್ಲ ಆ್ಯಕ್ಚುಲಿ, ಎಲ್ಲ ಸೋಂಬೇರಿಗಳಾಗ್ತಿದ್ದಾರೆ, ಇಲ್ಲಿ ಜಿ ಡಿ ಪಿ ಎಲ್ಲ ಕೆಳಗೆ ಬರ್ತಿದೆ. ಸೊ ಅದಕ್ಕೆ ಬೆಟರ್ ಬಿ ಜೆ ಪಿ ಬರಬೇಕು.
ನಿಮಗೇನು ಹೆಲ್ಪ್ ಆಗ್ತಿಲ್ವಾ ಮತ್ತೆ ಕಾಂಗ್ರೆಸ್ ಇಷ್ಟು ಬಸ್ ಎಲ್ಲ ಫ್ರೀ ಮಾಡಿದೆ, ತುಂಬಾ ಯೋಜನೆಗಳು ತಂದಿದೆ, ನಿಮಗೇನು ಹೆಲ್ಪ್ ಆಗಿಲ್ವಾ ಮತ್ತೆ? ಇಲ್ಲ ಇಲ್ಲ, ಯಾರಿಗೂ ನಮಗೇನು ಹೆಲ್ಪ್ ಆಗಲ್ಲ. ಇಲ್ಲ, ಎಷ್ಟು ಸೀಟ್ ಬರುತ್ತೆ ಬಿಜೆಪಿ ಬರ್ಬೇಕು? ಚೆನ್ನಾಗಿಲ್ಲ ಅವರ, ಚೆನ್ನಾಗಿ ಬರ್ತಾರಲ್ಲ, ಚೆನ್ನಾಗಿಲ್ಲ ಅವರ, ಚೆನ್ನಾಗಿದ್ದಾರ ಅವರ. ಮತ್ತೆ ಕಾಂಗ್ರೆಸ್ ಬೇಡವಾ? ಏನ್ ಮಾಡ್ಯಾರ ಅವರ? ಏನ್ ಮಾಡ್ಯಾರ? ನನ್ಗೆ ಕೊಡಲ್ಲಪ್ಪ, ನನ್ಗೆ ಇದೇ ಇಲ್ಲ, ಕಾರ್ಡ್ ಇಲ್ಲ. ಕಾರ್ಡ್ ಇಲ್ಲ, ಇದೇ ಏನಿಲ್ಲ, ವೋಟಿಂಗ್ ಕಾರ್ಡ್ ಐತೆ, ಬರೇ ಕಾರ್ಡ್ ಇಲ್ಲ, ಅದಕ್ಕೆ ಕಾಸು ಬರಲ್ಲ. ಕನ್ಫರ್ಮ್ ಬರುತ್ತೆ ಬಿಜೆಪಿ? ಬಿಜೆಪಿ. ಕಾಂಗ್ರೆಸ್ ಏನು ಒಂದ 3-4 ಬರ್ಬೋದು. ದಳಪತಿ ಕತೆ ಗೋವಿಂದ ಬರಲ್ಲ, ಬಂದ್ರೆ ಜೆ ಡಿ ಎಸ್ ಒಂದು ಬರುತ್ತೆ, ಅದೇ ಮಂಡ್ಯ ಒಂದು ಬರುತ್ತೆ. ಹೋಯ್ತು, ಇನ್ನೆಲ್ಲ ಕಳ್ಕೊಳ್ಳುತ್ತೆ 100%. ಏನ್ ತಪ್ಪು ಮಾಡಿದ್ರು ಅಂತ ಅವರು ಈಗಲೇ ತೋರಿಸ್ತಾ ಇದಾರಲ್ಲ ಸರ್, ಅದು ಬಿಟ್ಟರೆ ಬೇರೆ ಏನು? ಬೇರೆ ಬೇಜಾನ್ ಮಾಡಿದ್ದಾರೆ ಸರ್ ಅವರು, ಒಗ್ಗಟ್ಟಾಗಿ ವಿಶ್ವಾಸ ತಗೊಳ್ಳಿಲ್ಲ ಯಾರು ಜನರನ್ನ. ಮಂಡ್ಯದ ಕಡೆ ಈಗ ಜನ ಒಕ್ಕಲಿಗರು ಏನಂತವ್ರೆ ಸರ್, ಕುಮಾರಣ್ಣ ಒಬ್ರು ಕೆಲಸ ಮಾಡಿದ್ದಾರೆ ಅಂತ ಮಂಡ್ಯದಲ್ಲಿ ಬರ್ಬೋದು ಅಂತ ಒಂದು ಮೈತ್ರಿ ತೀರ್ಮಾನದಿಂದ ಜನನು ಬೇಸತ್ತಾರೆ? ಬೇಸತ್ತಾರೆ, ಹೌದು ಸರ್, 100% ಬೇಸಾಗಿದ್ದಾರೆ. ಒಂದೇ ಸಿದ್ಧಾಂತದಲ್ಲಿ ಇದ್ದಿದ್ರೆ ಬಂದಿರೋದು ಖಂಡಿತ ಬಂದಿರೋದು. ಒಂದೇ ಸಿದ್ಧಾಂತದಲ್ಲಿ ಇದ್ದರೆ ಒಂದು 3 ಸೀಟಿನ ವಾರ ಗೆದ್ದು 34-19 ಬೀಳಿದಾವೆ. ಮುಂದಕ್ಕೆ ಮುಂದಕ್ಕೆ 19 ಬರಲ್ಲ, ಅಸ್ತಿತ್ವನ ಕಳ್ಕೊಳ್ತಾರೆ. ಅವ್ರಿಗೆ ಕುಮಾರಣ್ಣಂಗೆ ಇವೆಲ್ಲ ಈಗ ನಡೆದಿದೆ ಅವಲ್ಲ, ಇವೆಲ್ಲ ಒಂಚೂರು ನೋಡಿ ಇದು ಮಾಡಬೇಕು. ಕುಮಾರಣ್ಣ ಅವರು ಸ್ಟೇಟ್ಮೆಂಟ್ ಕೊಡೋದಲ್ಲ, ಬಾಯಿ ಬಂದಂಗೆ ಸ್ಟೇಟ್ಮೆಂಟ್ ಕೊಡೋದಲ್ಲ. ಅಧಿಕಾರಿಗಳಿಗೆ ಗೌರವ ಕೊಡಬೇಕು, ಅವ್ರೇನು ಗೌರವ ಕೊಡೋದಿಲ್ಲ ಅವರು. ಹಂಗಾಗಿ ನೆಕ್ಸ್ಟ್ ಸಲ 19 ಸೀಟು ಬರಲ್ಲ ಜೆ ಡಿ ಎಸ್, ಏನು ಬಂದರೆ ಒಂದು 3-4 ಬರ್ಬೋದು ಅಷ್ಟೇ. ಎಲ್ಲ ಅಸ್ತಿತ್ವ ಕಳ್ಕೊಬಿಟ್ರು ಜೆ ಡಿ ಎಸ್ ಎಲ್ಲ. ಏನು ವರ್ಕೌಟಿದ್ರು ಜನಗಳು ಸೋಂಬೇರಿ ಕೆಡಿದ್ರು ಕಾಂಗ್ರೆಸ್ನವರು, ಜನಗಳು ಜನಗಳೆಲ್ಲ ಸೋಂಬೇರಿ ಕೆಡಿದ್ರು ಕಾಂಗ್ರೆಸ್ನವರು. ಹೆಂಗೆ ಹೆಂಗೆ ಅಂದರೆ ಈಗ ಕೆಲಸ ಯಾರು ಮಾಡೋಕೆ ಬರಲ್ಲ ಹಳ್ಳಿ ಕಡೆಯ, ಯಾರು ಕೆಲಸ ಪಲ್ಸ ಏನು ಮಾಡೋಕೆ ಬರಲ್ಲ ಈಗ. ಯಾಕೆ ಇಲ್ಲ, ಫ್ರೀ ಕೊಟ್ಟಿದ್ದಾರೆ ಎಲ್ಲ, ಅಕ್ಕಿ ಕೊಟ್ಟಿದ್ದಾರೆ, ತಿಂಗಳು 2,000 ಕೊಟ್ಟಿದ್ದಾರೆ, ಸೋಮಾರಿ ಮಾಡ್ತಾ ಇದ್ದಾರೆ. ಹಾ, ಹಂಗಾಗಿ 28ರಲ್ಲಿ ಎಷ್ಟು ಬರುತ್ತೆ ಸರ್ ಬಿಜೆಪಿ, ಎಷ್ಟು ಬರುತ್ತೆ ಕಾಂಗ್ರೆಸ್, ಎಷ್ಟು ಬರುತ್ತೆ? ಅದ ನಿಮ್ದು ಯಾವುದು ಪಾರ್ಟಿ? ನಿಮ್ಮ ಪಾರ್ಟಿ ಇಲ್ಲ ಮಾಧ್ಯಮದವ್ರಿಗೆ, ನಿಮಗೆ ನಮಗೆ ಮಾಧ್ಯಮದವ್ರಿಗೆ ಪಾರ್ಟಿ ಇಲ್ಲ. ನಾವು ಜನಸಾಮಾನ್ಯರ ಕಡೆ, ನಾವು ಯಾವಾಗಲೂ ಜನಸಾಮಾನ್ಯರ ಶಕ್ತಿ, ನಮ್ಮ ಫ್ರೀಡಮ್ ಟಿವಿ ಇದು. ನಾವು ಅದೇ ಪಾರ್ಟಿ. ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಬರ್ಬೋದು, ಕಾಂಗ್ರೆಸ್ ಎಷ್ಟು ಬರ್ಬೋದು ಸರ್? ಸರ್ ಬರೋದು ಕಾಂಗ್ರೆಸ್ ಸರ್. ಯಾಕೆ ಸರ್ ಬಿಜೆಪಿ ಯಾಕೆ ಬರಲ್ಲ, ಕಾಂಗ್ರೆಸ್ ಅಷ್ಟೇ ಯಾಕೆ ಬರುತ್ತೆ? ಬಿಜೆಪಿ ಅಂದರೆ ಆ ಥರ ಏನೋ ಇದು ಮಾಡಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್. ಹಂಗಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುತ್ತೆ, ದೇಶದಲ್ಲಿ ಬಿಜೆಪಿ ಬರುತ್ತಾ ಅಂತ ನಿಮ್ಮ ಪ್ರಕಾರ? ಅದು ಹೇಳೋಕ್ಕಾಗಲ್ಲ. ನಮ್ಮ ರಾಜ್ಯದಲ್ಲಿ ಎಷ್ಟು 28 ಕ್ಷೇತ್ರಗಳಲ್ಲಿ ಎಷ್ಟು ಬರ್ಬೋದು ಸರ್ ನಿಮ್ಮ ಪ್ರಕಾರ ಬಿಜೆಪಿ ಎಷ್ಟು ಬರ್ಬೋದು, ಕಾಂಗ್ರೆಸ್ ಎಷ್ಟು ಬರ್ಬೋದು? ಅದು ನನಗೆ ಐಡಿಯಾ ಇಲ್ಲ, ನೀವು ಹೇಳ್ತಾ ಇರೋದು ಬರೋದು ಕಾಂಗ್ರೆಸ್ಸೇ ಸರ್. 28 ಕ್ಷೇತ್ರಗಳಿಗೂ ಕಾಂಗ್ರೆಸ್ ಬರುತ್ತೆ ನಿಮ್ಮ ಪ್ರಕಾರ? ಕಾಂಗ್ರೆಸ್ ಬರ್ತದೆ. ಸರ್ ರಾಜ್ಯದಲ್ಲಿ ಬಿಜೆಪಿ ಎಷ್ಟು ಗೆಲ್ಬೋದು ಸರ್ 28 ಕ್ಷೇತ್ರಗಳಲ್ಲಿ? ರಿಸಲ್ಟ್ ಬಂದ ಗೊತ್ತಾಗುತ್ತೆ ಬಿಡಿ. ಅಲ್ಲ ನಿಮ್ಮ ಪ್ರಕಾರ ಎಷ್ಟು ಬರೋದು 28 ಕ್ಷೇತ್ರಗಳಲ್ಲಿ? 50-50. ಥ್ಯಾಂಕ್ ಯು ಸರ್. ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಗೆಲ್ಬೋದು ಸರ್? ಸರ್ ಇವತ್ತು ಬಿಜೆಪಿದು ಎಲ್ಲರಿಗೆ ಗೊತ್ತು ಏನೇನು ಏನೇನು ಆಗಿದೆ ಅಂತ. ಅದು ಮೇನ್ ಪ್ರಾಬ್ಲಮ್ ಏನು ಬಂದಿದೆ, ನಿಮ್ಮ ದೇವೇಗೌಡದು ಅವ್ರದ್ದು ಪ್ರಜಲ್ ರೇವಣ್ಣ ಅದು ಬಂದಿದ್ದರೆ ಎಲ್ಲರಿಗೆ ಮೈಂಡ್ನಲ್ಲಿ ಒಂದು ಸೆಕೆ ಆಗಿಬಿಡಿದೆ. ಬಿ ಜೆ ಪಿ ಏನು ಸರ್ಕಾರ ಏನು ಗೌರ್ಮೆಂಟ್ ಏನು ಮಾಡ್ತೀರಂತ ಇವಾಗ ನೋಡೋಣ ಸರ್. ಎಲ್ಲ ಮೈಂಡ್ನಲ್ಲಿ ಅದು ಇದು ಕಾಂಗ್ರೆಸ್ ಬರೋಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ 10 ವರ್ಷ ಬಿ ಜೆ ಪಿ ಮೋದಿ ಸರ್ಕಾರ ಮಾಡಿದ್ದಾರೆ, ಅವ್ದು ಏನೇನು ಮಾಡಿದ್ದಾರೆ ಎಲ್ಲರಿಗೂ ಗೊತ್ತು. 16 ಲಕ್ಷ ಅಕೌಂಟ್ನಲ್ಲಿ ಹಾಕ್ತೀನಿ ಅಂತ ಏನು ಅದೂ ಬಂದಿಲ್ಲ. ಆಮೇಲೆ ಗ್ಯಾಸ್ ಸಿಲಿಂಡ್ರು 1,100 ರೂಪಾಯಿ, ಇವಾಗ ಅದು 805 ರೂಪಾಯಿ ಇವಾಗ ಜಸ್ಟ್ ನಾನು ಪೇ ಮಾಡಿ ಬಂದಿರೋದು. ನಮ್ಮದು ಇದು ಕಾಂಗ್ರೆಸ್ ಸರ್ಕಾರ್ನಲ್ಲಿ ಬಂದನ ಸಿಲಿಂಡ್ರು 400 ರೂಪಾಯಿ 500 ರೂಪಾಯಿ ಚಿಲ್ಲರೆ ಇತ್ತು, ಇವಾಗ ಎಷ್ಟಿದೆ ಸರ್ ಸಿಲಿಂಡ್ರ್ ಗೊತ್ತಿಲ್ಲ. ಇವಾಗ ಏನು ಅಷ್ಟೊಂದು ಪಬ್ಲಿಕ್ ಅವ್ರು ಓಟ್ ಹಾಕ್ತಿರೋದು, ಪಬ್ಲಿಕ್ ಸ್ವಲ್ಪ ಏನು ಸಹಾಯ ಸೇವಾ ಮಾಡಬೇಕಲ್ಲ ಸರ್. ಹಾಂ, ಅದೇ ನಮ್ಮದು ಇದು ಕಾಂಗ್ರೆಸ್ ಬಂದರೆ ಸ್ವಲ್ಪ ಒಳ್ಳೆಯದು ಅಂತ ಎಲ್ಲರೂ ಜನ ಹೇಳ್ತಾ ಇದ್ದೀರ ಸರ್. ದೇವ್ರಿಗೆ ಗೊತ್ತು ಯಾರು ಬರ್ತಾರೆ, ಲೆಟ್ ಇಸ್ ಸರ್. ನಿಮ್ಮ ಪ್ರಕಾರ ನಮ್ಮ ರಾಜ್ಯದಲ್ಲಿ ಎಲ್ಲ 28 ಕ್ಷೇತ್ರಗಳು ಕಾಂಗ್ರೆಸ್ ಬರುತ್ತೆ ಅಂತ ನೀವು ಹೇಳ್ತಿದ್ದೀರಾ? ಹ್ಞೂ, ಹೌದು ಸರ್. ಎಲ್ಲರ ಜನ ಮೈಂಡ್ ಸೆಟ್ನಲ್ಲಿ ಅದೇ ಇದೆ ಸರ್, ಕಾಂಗ್ರೆಸ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಸರ್ ಏನಾಗಿದೆ ಅಂತ, ಆಫ್ಟರ್ ರಿಸಲ್ಟ್ ಕಮ್ ಲೆಟ್ ಇಸ್ ಸರ್. ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಗೆಲ್ಬೋದು ನಾನು? ಸರ್, ಐ ಡೋಂಟ್ ನೋ ದಿಸ್. ಕನ್ನಡ? ಕನ್ನಡ. ವಿಚ್ ಲ್ಯಾಂಗ್ವೇಜ್ ಯುವರ್? ಇಂಗ್ಲೀಷ್, ತಮಿಳ್. ಅಪ್ನೇ ಅಪ್ನಾ ಅಪ್ನಾ ಭಾರತ ದೇಶ ಮೇ ಬಿಜೆಪಿ ಆಯ ಯಾ ಕಾಂಗ್ರೆಸ್ ಆಯ್ಗಾ? ಒಮ್ಮೆ ಕೇಸೆ ಬೋಲೂನ್ ಸರ್. ಆಪ್ ಬೋಲೋ ನಾ ಕಿತ್ನಾ ಕೌನ್ ಸಾ ಆಯ್ಗಾ? ಬಿಜೆಪಿ ಆಯ್ಗಾ. ಬಿಜೆಪಿ ಆಯ್ಗಾ, ಥ್ಯಾಂಕ್ ಯು. ಕಿತ್ನಾ 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 ಸ್ಟೇಟ್ ಮೇ ಮತಲಬ್ ಪೂರಾ ಅಪ್ನಾ ದೇಶ ಮೇ ಬಿಜೆಪಿ ಆಯ್ಗಾ ಯಾ ಕಾಂಗ್ರೆಸ್ ಆಯ್ಗಾ?
पर्टिकुलर आपको क्या मालूम है इसके बारे में? बीजेपी आना चाहिए, मेरा भविष्य तो यही है ಸರ್. 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಬಹುದು ಈ ಬಾರಿ ನಿಮ್ಮೊಂದು ಪರ್ಸನಲ್ ಒಪಿನಿಯನ್? 400 ಗೆಲ್ಬಹುದು. ಎಷ್ಟು? 400. ರಾಜ್ಯದಲ್ಲಿ 28ರಲ್ಲಿ ಇದ್ರಲ್ಲ 28ರಲ್ಲಿ ಅಮ್ಮಮ್ಮ ಅಂದ್ರೆ ಒಂದು 17 ಬರ್ಬೋದು. 17 ಬಿಜೆಪಿ. ಕಾಂಗ್ರೆಸ್ ಕದ್ದ? ಕಾಂಗ್ರೆಸ್ ಅಷ್ಟೇ. ಕಾಂಗ್ರೆಸ್ ಏನಿದೆ? ಗ್ಯಾರಂಟಿ ಕೊಟ್ಟವರಲ್ಲ, ಫ್ರೀ ಎಲ್ಲ ಹೋಗ್ತಾರ ಅಂತಲ್ಲ ಸರ್. ಎಷ್ಟು ಬರ್ಬೋದು ಬಿಜೆಪಿ? ಬರ್ಬೋದು ಸರ್. 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಬಹುದು ಅಂದಾಜು? ಜೀರೋ. ಜೀರೋ. ಕಾಂಗ್ರೆಸ್ ಮತ್ತೆ ಉಳಿದಿರೋದು ಅದೇ ಅಲ್ವಾ? ಜೀರೋ ಅಂದ್ಮೇಲೆ ಬೇರೆ ಹೇಳಬೇಕು. ಕಾಂಗ್ರೆಸ್ ಎಷ್ಟು ಗೆಲ್ಬಹುದು? ಅಲ್ಲ ಸರ್, ನನ್ನ ಜೀರೋ ಅಂದ್ಮೇಲೆ ಎರಡು ಇರೋದು ಅಷ್ಟೇ, ಮತ್ತೆ ಬೇರೆ ಯಾವುದು ಇಲ್ಲ ಬಿಡಿ. ಅಂದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ? ಹೌದು. ಓಕೆ ಸರ್. 28 ಲೋಕಸಭಾ ಕ್ಷೇತ್ರ ಬಿಜೆಪಿ ಎಷ್ಟು ಸೀಟ್ ಗೆಲ್ಬಹುದು ಕರ್ನಾಟಕದಲ್ಲಿ? ಒಂದ್ ನಿಮಿಷ ರಾಜು, ಸಾರಿ, ಎಷ್ಟು ಸೀಟ್ ಗೆಲ್ಬಹುದು ಬಿಜೆಪಿ ಅಂತ ರಾಜ್ಯದಲ್ಲಿ 28ರಲ್ಲಿ? ಕಾಂಗ್ರೆಸ್ ಸರ್ ಸೀಟ್ ಗೆಲ್ಬಹುದು ಸರ್ ಬಿಜೆಪಿ? ಸರ್ ಬಿಜೆಪಿ ಒಂದು 14-15 ಗೆಲ್ಬಹುದು ಸರ್. ಕಾಂಗ್ರೆಸ್ ಮಿಕ್ಕಿದ್ದು ಅಂದ್ರೆ ಮೈತ್ರಿ? ಮೈತ್ರಿಯಿಂದ ಎಲ್ಲ ಒಂದೇ ಅಲ್ಲ ಬಿಜೆಪಿ. ಒಂದು 14-15 ಸರ್. ಸರ್ ಬಿಜೆಪಿ ಸೀಟ್ ಗೆಲ್ಬಹುದು ಸರ್ ಕರ್ನಾಟಕದಲ್ಲಿ? 28 ಲೋಕಸಭಾ ಕ್ಷೇತ್ರ ಇದೆ ಸರ್, ಬಿಜೆಪಿ ಸೀಟ್ ಗೆಲ್ಬಹುದು ಕರ್ನಾಟಕದಲ್ಲಿ? ಕೆಲಸ ಇದೆ. ಓಕೆ ಸರ್, 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸೀಟ್ ಗೆಲ್ಬಹುದು ಕಾಂಗ್ರೆಸ್? ಗೊತ್ತಿಲ್ಲ ಸರ್. ಸರ್ ಸೀಟ್ ಗೆಲ್ಬಹುದು ಸರ್ ಬಿಜೆಪಿ? ಬಿಜೆಪಿ. ಹೌ ಮೆನಿ ಸೀಟ್ ವಿನ್? ಮೋದಿ. ಕಾಂಗ್ರೆಸ್ ಕಿತ್ನಾ? ಸತ್ಯ ಸ್ವಲ್ಪ ಇದು ಸರ್. ಅಂದ್ರೆ ಇವಾಗ INT ಅಂತ ಮಾಡ್ಕೊಂಡು ಕೂತವ್ರಲ್ಲ, ಅದರಿಂದ ಒಟ್ಟಿನ ಬಿಜೆಪಿ ಒಂದು 21ಗೆ 21 ಕಾಂಗ್ರೆಸ್ 20 ಅದೊಂದು 18-16 ಗೆಲ್ಬಹುದು. ಎಷ್ಟು ಕಾಂಗ್ರೆಸ್ ಗೆಲ್ಬಹುದು? 80% ಬಿಜೆಪಿನೇ. 80% ಕರ್ನಾಟಕದಲ್ಲಿ. ಸೊ ಕಾಂಗ್ರೆಸ್? ಕಾಂಗ್ರೆಸ್ 20% ಅಷ್ಟೇ. ಓಕೆ ಸರ್, ಎಷ್ಟು ಸೀಟ್ ಗೆಲ್ಬಹುದು ಸರ್ ಬಿಜೆಪಿ ಅವರು ಈ ಸತಿ ಕರ್ನಾಟಕದಲ್ಲಿ? ಕಾಂಗ್ರೆಸ್ ನಮಗೆ 100% 99% ಗ್ಯಾರಂಟಿ. ಏನು ಕಾಂಗ್ರೆಸ್? ಕಾಂಗ್ರೆಸ್ ಸರ್. 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಬರ್ಬೋದು ಈ ಬಾರಿ ಕರ್ನಾಟಕದಲ್ಲಿ? ಗೊತ್ತಿಲ್ಲ. ಕಾಂಗ್ರೆಸ್? ಗೊತ್ತಿಲ್ಲ ಸರ್. ಸರ್ 28 ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಬಿಜೆಪಿ ಎಷ್ಟು ಸೀಟ್ ಬರ್ಬೋದು ಸರ್? ಬಿಜೆಪಿ ಏನು ಬರುತ್ತೆ ಸರ್? 10-8 ಬರ್ಬೋದು. ಕಾಂಗ್ರೆಸ್ ರಿಮೈನಿಂಗ್ ಬರುತ್ತೆ ಸರ್. ಸರ್, 28 ಲೋಕಸಭಾ ಕ್ಷೇತ್ರ ಚುನಾವಣೆ ಆಗಿದೆ, ಎಷ್ಟು ಸೀಟ್ ಬಿಜೆಪಿ ಗೆಲ್ಬೋದು, ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಬೋದು? ಸರ್, 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಬೋದು ಈ ಬಾರಿ ಕಾಂಗ್ರೆಸ್? ಕಾಂಗ್ರೆಸ್ ಗೆಲ್ಲುತ್ತೆ. ಎಷ್ಟು ಸೀಟ್ ಬರುತ್ತೆ? ಸರ್, ಈ ಬಾರಿ 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಬರುತ್ತೆ, ಕಾಂಗ್ರೆಸ್ ಎಷ್ಟು ಬರುತ್ತೆ, JDS ಎಷ್ಟು ಬರುತ್ತೆ? ಬಿಜೆಪಿ ಬಂದು 18-19 ಬರ್ಬೋದು ಚಾನ್ಸಸ್ ಇದೆ. JDS ಬಂದು ಸ್ವಲ್ಪ 1-2 ಬರ್ಬೋದು. ಮೈತ್ರಿ 3 ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗಳಿದ್ದಾರೆ, ಇದು ಜನತಾ ದಳ ಬಂದು 12% ಬಂದೇ ಬರುತ್ತೆ. ಬಿಜೆಪಿ ಎಷ್ಟು ಬರುತ್ತೆ? 18-19 ಬರುತ್ತೆ ಬಿಜೆಪಿ. ಸರ್, ಈಗಾಗಲೇ ಎಲೆಕ್ಷನ್ ಮುಗಿದಿದೆ, ಎಲ್ಲ ಅಭ್ಯರ್ಥಿಗಳು ಕೂಡ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಸೊ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಬಹುದು, ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಬಹುದು, ಮೈತ್ರಿ ಎಷ್ಟು ಸ್ಥಾನ ಗೆಲ್ಲುತ್ತೆ? ಸರ್, 25+25 ಬಿಜೆಪಿ ಗೆಲ್ಲುತ್ತೆ. ಓಕೆ. ಕಾಂಗ್ರೆಸ್ JDS 3 ಗೆಲ್ಲ, ಕಾಂಗ್ರೆಸ್ ಡೌಟ್ ಇದೆ ಸರ್. ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ? ಗೆಲ್ಲಲ್ಲ ಸರ್. ಮೋದಿ ಅಲೆ ಇರೋದಕ್ಕಿಂತ ಗೆಲ್ಲಲ್ಲ ಅಂತ. ಓಕೆ. ಸೊ ಹಾಗಾಗಿ ಎಲ್ಲ ಈಗ ಒಂಥರ ಬಿಜೆಪಿ ಟ್ರೆಂಡ್ ಇದೆ. ಹೌದು, ಬಿಜೆಪಿ. ಸೊ ಬಿಜೆಪಿ ಎಷ್ಟು ಸ್ಥಾನ? 25. ಎಲೆಕ್ಷನ್ ಮುಗಿದಿದೆ, ಬಿಜೆಪಿ ಎಷ್ಟು ಸ್ಥಾನ ಗೆಲ್ಲುತ್ತೆ, ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಲುತ್ತೆ? ಸರ್, ಹಾಯ್ ಸರ್. ಸರ್, ಈಗಾಗಲೇ ಕರ್ನಾಟಕದಲ್ಲಿ ಎಲೆಕ್ಷನ್ ಮುಗಿದಿದೆ. ಸೊ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಬಹುದು, ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಬಹುದು ಅಂತ? ಸರ್, ಈಗಿನ ಸಿಚುವೇಶನ್ ನೋಡಿದ್ರೆ ಬಿಜೆಪಿ ಬೇರೆ ಥರ ಇದೆ, ಕಾಂಗ್ರೆಸ್ ಬೇರೆ ಥರ ಇದೆ, JDS ಬೇರೆ ಥರ ಇದೆ. ಯಾವ್ದು ಬರುತ್ತೆ ಅಂತ ಏನು ಹೇಳೋದಕ್ಕಾಗಲ್ಲ. ಅಟ್ ಪ್ರೆಸೆಂಟ್ ಸಿಚುವೇಶನ್ ಬರ್ತಿರೋದಕ್ಕೆ JDS ಮುಳುಗೋಗ ಸಿಚುವೇಶನ್ ಬಂದಿದೆ. ಯಾಕಂದರೆ ಡಿಫ್ರೆಂಟ್ ಮೆಂಟಾಲಿಟೀಸ್ ಇರುತ್ತೆ ಪೀಪಲ್ ಮೇಲೆ. ಅದು ಯಾರ್ಯಾರು ಹೆಂಗೆ ಅಂತ ಏನು ಎಕ್ಸಾಕ್ಟಾಗಿ ಡಿಫೆಂಡ್ ಮಾಡೋಕ್ಕಲ್ಲ. ಆದರೆ ಪ್ರೆಸೆಂಟು ಬಿಜೆಪಿಗೂ ಮತ್ತು ಕಾಂಗ್ರೆಸ್ಸು ಕಾಂಪಿಟೇಷನ್ ಇರೋದಂತೂ ಪಕ್ಕ. ಟು ಬಿ ಫ್ರ್ಯಾಂಕ್, ಹಿಂದೂ ಫ್ಯಾನ್ಸ್ ಇರೋರು ಮೇ ಬಿ ಬಿಜೆಪಿಗೆ ವೋಟ್ ಹಾಕ್ಬೋದು, ಕಾಂಗ್ರೆಸ್ ಫ್ಯಾನ್ಸ್ ಇರೋರು ಕಾಂಗ್ರೆಸ್ಗೆ ವೋಟ್ ಹಾಕ್ಬೋದು. ನಿಮ್ಮ ಒಂದು ಒಪಿನಿಯನ್ ಪ್ರಕಾರ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಬೋದು 28ರಲ್ಲಿ? 28ರಲ್ಲಿ ಅಟ್ ಪ್ರೆಸೆಂಟ್ 50-50 ಚಾನ್ಸಸ್ ಇದೆ ಸರ್. ಅದು ವೋಟಿಂಗ್ಸು ಜನ ಎಕ್ಸಾಕ್ಟ್ಲಿ ಹೆಂಗೆ ಅಂತ ಡಿಫೈನ್ ಮಾಡೋಕ್ಕಾಗಲ್ಲ. ಇಬ್ಬರಿಗೂ ಸೇಮ್ ಈಕ್ವಲ್ ಫೈಟಿಂಗ್ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಸರ್, ಒಂದು JDS ಅಸ್ತಿತ್ವವನ್ನೇ ಕಳ್ಕೊಳ್ಳುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೀರಿ, ಯಾವ ಕಾರಣವನ್ನು ಇಟ್ಕೊಂಡು ಹೇಳಿದ್ರೆ? ಆಲ್ರೆಡಿ ಜನತೆ ಎಲ್ಲರಿಗೂ ಗೊತ್ತು, ಪ್ರಜ್ವಲ್ ರೇವಣ್ ಅದು ನ್ಯೂಸ್ ಓಡ್ತಾನೆ ಇದೆ. ಆ ಮೆಂಟಾಲಿಟಿಯಿಂದ ಮೋಸ್ಟ್ಲಿ ಜನಗಳಿಗೆ ಒಂದು ಮೈಂಡ್ ಸೆಟಪ್ ಇತ್ತು. ಹಳೆ ಕಾಲದವರು ತುಂಬ ಇದ್ದರು,
ಅವರು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಜೆ ಡಿ ಎಸ್ ಫ್ಯಾನ್ಸ್ ಅಂತ ಡಿಫಾಲ್ಟ್ ಆಗಿತ್ತು. ಈಗ ಯೂತ್ಸ್ ಬರ್ತಿದ್ದಂಗೆ ಅದು ಮೆಂಟಾಲಿಟಿ ಚೇಂಜ್ ಆಗುತ್ತೆ. ಸೊ ಯೂತ್ಸ್ ಮೇಲೂ ಡಿಪೆಂಡ್ ಆಗುತ್ತೆ, ಮತ್ತೆ ಹಳೆ ಯಾರು ಜೆ ಡಿ ಎಸ್ ಫ್ಯಾನ್ಸ್ ಇದ್ರು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಏನು ಹೇಳಕ್ಕಾಗಲ್ಲ ಸರ್. ಮುಗ್ದಿದೆ. ನಿಮ್ಮ ಪ್ರಕಾರ ಬಿ ಜೆ ಪಿ ಎಷ್ಟು ಸ್ಥಾನ ಗೆಲ್ಬಹುದು? ಒಂದು ಕಡೆ ಏನು ಫ್ರೀ ಈಗ ಬಸ್ಗಳಿದಾವೆ, ಸರ್ಕಾರ ಇರುವಂತದ್ದು ಕಾಂಗ್ರೆಸ್ ಬೇಡ, ಬಿಜೆಪಿ ಅಂತ ಪಕ್ಕಾ ಗೆಲ್ಲುತ್ತೆ. ಎಷ್ಟು ಸೀಟ್ ಗೆಲ್ಲುತ್ತೆ? 28ರಲ್ಲಿ 3 ಕ್ಷೇತ್ರ ಮೈತ್ರಿ, ಉಳಿದಿರೋದು ಬಿಜೆಪಿ. ಎಲ್ಲ ಗೆಲ್ಲುತ್ತೆ, ಎಲ್ಲ ಗೆಲ್ಲುತ್ತೆ. ನಮ್ಮ ಮೋದಿ ಅವರಂತೂ ಗ್ಯಾರಂಟಿ ಬರ್ತಾರೆ. ನಮ್ಮ ಶಿವಮೊಗ್ಗ ರಾಘವೇಂದ್ರ ಅವರು ಖಂಡಿತ ಬರ್ತಾರೆ, ಬಿಜೆಪಿ ಬರುತ್ತೆ ಅಂತ ಕಾನ್ಫಿಡೆನ್ಸ್. ಖಂಡಿತ. ಅಲ್ಲ, ಕೆಲವರು ಹೇಳ್ತಿದ್ದಾರೆ ಜೆ ಡಿ ಎಸ್ ಮುಳುಗು ಹಡಗು ಅಂತ. ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಬಿಜೆಪಿ ಅಂತೂ ಪಕ್ಕ ಬರುತ್ತೆ. ಎಷ್ಟು ಸ್ಥಾನ ಅಂತ ಹೇಳ್ಬೋದು? ನಿಮಗೆ ಏನಾದರೂ ನೀವು ಹೇಳಿ ಕರೆಕ್ಟ್ ಆದ ಪ್ರೈಸ್ ಇದೆ? ನಾ ಹೇಳಿದ್ನಲ್ಲ, ನಮ್ದು 222 ಏನೋ ಇದೆ. ರಾಜ್ಯದಲ್ಲಿ 28ರಲ್ಲಿ 3 ಮೈತ್ರಿ ಆಗುತ್ತೆ, ಉಳಿದಿರೋದೆಲ್ಲ 224. ಅಂದ್ರೆ ಇಡೀ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಸ್ಥಾನ ಗೆಲ್ಬಹುದು ಅಂತ ಪಕ್ಕ ಎಲ್ಲ ಗೆಲ್ಲುತ್ತೆ ಅನ್ಸುತ್ತೆ ನಂಗೆ. ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿ 25 ಸ್ಥಾನ, ಉಳಿದ್ರೆ 28ರಲ್ಲಿ 3 ಸ್ಥಾನ ಮೈತ್ರಿಗೆ. ಸೊ ಈ ಬಾರಿ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಲುತ್ತೆ? 26 ಬರುತ್ತೆ. 20 ಸ್ಥಾನ ಗೆಲ್ಲುತ್ತೆ. ಕಾಂಗ್ರೆಸ್ ಕತೆ ಇನ್ನು ಉಳಿಕೆ ಕಾಂಗ್ರೆಸ್ ಬರುತ್ತೆ. ಅಂದ್ರೆ 20 ಬಿಜೆಪಿ ಬರುತ್ತೆ, ಆಡಳಿತದಲ್ಲಿರೋ ಕಾಂಗ್ರೆಸ್ 8 ಸ್ಥಾನ ಗೆಲ್ಲುತ್ತೆ. ಇನ್ನು ನಮ್ಮ ಜೆ ಡಿ ಎಸ್ ಕತೆ ಏನು, ಪ್ರಾದೇಶಿಕ ಪಕ್ಷದ ಕತೆ? ಅವರಿಬ್ರು ಮ್ಯೂಚುವಲ್ ಆಗಿದಾರಲ್ಲ, ಜೆ ಡಿ ಎಸ್ ಮತ್ತು ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಂತವ್ರೆ, ಹಾಸನದಲ್ಲಿ ನಮ್ಮ ಪೆನ್ ಡ್ರೈವ್ ನಿಂತವ್ರೆ, ಇನ್ನು ಈ ಕಡೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಗೆಲ್ತಾರೆ. ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಅಣ್ಣ. ನಮ್ಮ ಪೆನ್ ಡ್ರೈವ್ ಅದು ಹೇಳಕ್ಕಾಗಲ್ಲ. ಅದು 50-50 ಪೆನ್ ಡ್ರೈವ್, ಅದು ಎಲ್ಲ ನ್ಯೂಸ್ ಆಗ್ಬಿಡಿದೆ ಹೊರಗಡೆ, ಪಬ್ಲಿಕ್ ಹೊರಗಡೆ. ಅದು ಇಲ್ಲ, ಇವ್ರು ಹೇಳಿದ್ರೆ ಅದೇ ವಿಡಿಯೋ ವಿಡಿಯೋ ಬಂದಿದ್ದರಿಂದ 50-50 ಹೇಳೋಕ್ಕಾಗಲ್ಲ. ಓಕೆ ಸರ್, ಬಿಜೆಪಿ ಈ ಬಾರಿ ಎಷ್ಟು ಸ್ಥಾನ ಗೆಲ್ಬೋದು ಸರ್? ನಮ್ಮ ಬಾಸ್ ಇದ್ದಾರೆ, ನಮ್ಮ ಬಾಸ್ ಹೇಳಿದ್ರು ಅದೇ ಸರ್. ಎಷ್ಟು ಸ್ಥಾನ ಬರ್ಬೋದು ಹೇಳಿದ್ರಲ್ಲ ಅವರೇ ಸರ್, ಆದ್ರು ಅವ್ರು ಹೇಳಿದ್ರು ಬಿಜೆಪಿ ಈ ಬಾರಿ ಎಷ್ಟು ಸ್ಥಾನ ಗೆಲ್ಬೋದು? ದೊಡ್ಡವರು ಇದ್ರೆ ಅವರೇ ಸರ್. ಎಷ್ಟು ಸ್ಥಾನ ಬರುತ್ತೆ ಬಿಜೆಪಿ? 1-20 ಬರ್ಬೋದು. ಕಾಂಗ್ರೆಸ್? ಕಾಂಗ್ರೆಸ್ 18 28 ಲೋಕಸಭಾ ಕ್ಷೇತ್ರ ಇದೆ ಕರ್ನಾಟಕದಲ್ಲಿ, ಅದರಲ್ಲಿ 25 ಬಿಜೆಪಿ, ಉಳಿದಿರೋ 3 ಮೈತ್ರಿ, 28ರಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ. ಹೇಳಕ್ಕಾಗಲ್ಲ. ಮೇಡಮ್ ಪ್ಲೀಸ್, ಮ್ಯಾಮ್ ಎಲೆಕ್ಷನ್ ಈಗಾಗಲೇ ಮುಗ್ದಿದೆ ಮೇಡಮ್. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಬರ್ಬೋದು, ಕಾಂಗ್ರೆಸ್ ಎಷ್ಟು ಬರ್ಬೋದು ಅಂತ ನಿಮ್ಮ ಒಂದು ಅಭಿಪ್ರಾಯ? ಗೊತ್ತಿಲ್ಲಪ್ಪ. ಅಲ್ಲ, ನಿಮಗೆ ಯಾರು ಬರಬೇಕು? ಬಿಜೆಪಿ. ಎಷ್ಟು ಸೀಟ್ ಬರ್ಬೋದು 25ರಲ್ಲಿ? 3 ಮೈತ್ರಿ ಇದೆ, 25 ಬಿಜೆಪಿ ಇದೆ. 25 ಬರಬೇಕು. 25 ಬರಬೇಕು. ಎಷ್ಟು ಬರಬಹುದು? ಒಂದು 20. 20 ಬರುತ್ತಾ? ನೀವೆಷ್ಟು ಹೇಳ್ತೀರಾ? ಒಂದು 15 ಸೀಟ್ ಬರ್ಬೋದು ಬಿಜೆಪಿ. ಕಾಂಗ್ರೆಸ್? ಕಾಂಗ್ರೆಸ್ ಎಲ್ಲ ಗೊತ್ತಿಲ್ಲ, ಅವ್ರು ಬರೋದೇನಿಲ್ಲ. ಇರಲಿ, ಇರುತ್ತೆ. ಬಿಜೆಪಿನ ಬರುತ್ತೆ, ಬಿಜೆಪಿನ ಬರಬೇಕು. ಹಾಂ ಹೌದು. ಓಕೆ ಮೇಡಮ್, ಎಷ್ಟು ಸೀಟ್ ಬರ್ಬೋದು? 28 ಎಂಪಿ ಸೀಟ್ ಇದೆ ಕರ್ನಾಟಕದಲ್ಲಿ. ಬಿಜೆಪಿ ಎಷ್ಟು ಸೀಟ್ ಗೆಲ್ಲುತ್ತೆ? ಬಿಜೆಪಿ ಫುಲ್ ಗೆಲ್ಲುತ್ತೆ. ಫುಲ್ ಗೆಲ್ಲುತ್ತೆ. ಕಾಂಗ್ರೆಸ್ಗೆ ಏನು ಇಲ್ಲ? ಕಾಂಗ್ರೆಸ್ಗಿಲ್ಲ, ನಾವು ಬಿಜೆಪಿ ಸಪೋರ್ಟ್ ಮಾಡ್ತೀವಿ. ಓಕೆ, ಎಷ್ಟು ಬಿಜೆಪಿ? ಬಿಜೆಪಿನೇ ಫುಲ್ ಬಿಜೆಪಿ. ಅಂದರೆ 28ರಲ್ಲಿ 28 ಬರುತ್ತೆ ಬಿಜೆಪಿ. ಬಿಜೆಪಿ ಕಾನ್ಫಿಡೆನ್ಸ್, ಫುಲ್ ಕಾನ್ಫಿಡೆನ್ಸ್ ಇದೆ. ಯಾವ ಕಾರಣಕ್ಕೆ ಅವರೇ ಬರಬೇಕು? ಒಳ್ಳೆ ಕೆಲಸ ಅವರೇ ಮಾಡ್ರೆ ನಮ್ಗೆ ನೋಡ್ರಿ ಗೊತ್ತಿರಂಗೆ, ಅದಕ್ಕೆ ಅವರೇ ಬರಬೇಕು. 2024ರ ಲೋಕಯುದ್ಧದಲ್ಲಿ ಯಾರಾಗ್ತಾರೆ ದೇಶದ ದೊರೆ? ಜನಾಭಿಪ್ರಾಯದಲ್ಲಿ ಬಿಜೆಪಿಗೆ ಒಂದಷ್ಟು ಸ್ಥಾನ, ಕಾಂಗ್ರೆಸ್ಗೆ ಒಂದಷ್ಟು ಸ್ಥಾನ, ಮೈತ್ರಿ ಪಕ್ಷಕ್ಕೆ ಒಂದಷ್ಟು ಸ್ಥಾನ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ಸಾಹಿಲ್, ಫ್ರೀಡಂ ಟಿವಿ ಬೆಂಗಳೂರು. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಬಹುದು ಅಂದಾಜು? 0. ದಳಪತಿ ಕತೆ ಗೋವಿಂದ. ಗೋವಿಂದ 3ರಲ್ಲೂ 3 ಬರಲ್ಲ. ಬರಲ್ಲ. ಎಷ್ಟು ಸೀಟ್ ಗೆಲ್ಬಹುದು ಸರ್ ಬಿಜೆಪಿ ಅವರು ಈ ಸತಿ ಕರ್ನಾಟಕದಲ್ಲಿ? ಕಾಂಗ್ರೆಸ್ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಂತವ್ರೆ, ಹಾಸನದಲ್ಲಿ ನಮ್ಮ ಪೆನ್ ಡ್ರೈವ್ ನಿಂತವ್ರೆ, ಇನ್ನು ಈ ಕಡೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಗೆಲ್ತಾರೆ. ಗೆಲ್ತಾರೆ. ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಅಣ್ಣ. ನಮ್ಮ ಪೆನ್ ಡ್ರೈವ್ ಅದು ಹೇಳಕ್ಕಾಗಲ್ಲ.
ಬಿಜೆಪಿ ಒಂದು 20 ಬರ್ಬೋದು, ಕಾಂಗ್ರೆಸ್ ಕಾಂಗ್ರೆಸ್ 18 20 18 38. ನಿಮ್ಮ ಪ್ರಕಾರ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಬಹುದು? ಒಂದು ಕಡೆ ಏನು ಫ್ರೀ ಈಗ ಬಸ್ಗಳಿದಾವೆ, ಸರ್ಕಾರ ಇರುವಂತಹ ಕಾಂಗ್ರೆಸ್ ಬೇಡ, ಬಿಜೆಪಿ ಅಂತೂ ಪಕ್ಕಾ ಗೆಲ್ಲುತ್ತೆ. ಎಷ್ಟು ಸೀಟ್ ಗೆಲ್ಲುತ್ತೆ? 20 ಸೀಟ್ ಗೆ 20 ಗೆಲ್ಲುತ್ತೆ. ಬಿಜೆಪಿ ಕ್ಯೂ ನೈ? ಬಿಜೆಪಿ ಇಸ್ಲಿಯೇ ಕಿ ಧಂಧಾ ಖರಾಬ್ ಕರ್ ದಿಯಾ, ರೋಜ್ಗಾರ್ ನಹೀ ಹೈ. ಅಬ್ ಆಯೆಗಾ ತೋ ಉಸ್ಕೋ ಭಿ ದೇಖೆಂಗೆ, ಅಗರ್ ವೋ ಧಂಧಾ ಚಲಾಯಾ ತೋ ಉಸ್ಕೋ ಭಿ ಚಲಾಯೆಂಗೆ, ನಹೀ ತೋ ಉಸ್ಕೋ ಭಿ ಉಖಾಡ್ ಫೇಕೆಂಗೆ.